ನಮಸ್ಕಾರ, ನೀವು ನೋಡ್ತಾ ಇರೋದು ಕೆಜಿಎಫ್ನ ವಾಟ್ ಅಪ್ ಪ್ರೊಫೆಷನಲ್ ಆನ್ಲೈನ್ ನ್ಯೂಸ್ ಚಾನೆಲ್ ಬಿಟಿವಿನ ಸುದ್ದಿಗಳು. ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಸುದ್ದಿಗಳನ್ನ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಆಗಿರಿ. ಇವತ್ತಿನ ಸುದ್ದಿ ನೋಡೋಣ. ಟೈರ್ ಬಸ್ ಆಗ್ಬಿಟ್ಟು ಅನ್ನೋದು 7ನೇ ತಾರೀಕು ಕಾರ್ಯಕ್ರಮ ನಡೀತದೆ, ಆಯ್ತಾ? ಆ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣನವರು, ನಿಖಿಲ್ ಅವರು, ರಾಜ್ಯಾಧ್ಯಕ್ಷರು ಇಬ್ರಾಹಿಂ ಅವರು ಹಾಗೂ ಜಿಲ್ಲಾ ಮಟ್ಟದ ಎಲ್ಲ ಮುಖಂಡರುಗಳು ಎಲ್ಲರೂ ಅವತ್ತು ಭಾಗವಹಿಸ್ತಾರೆ ಕಾರ್ಯಕ್ರಮಕ್ಕೆ. ಆದ್ದರಿಂದ ನಾನು ಜನತೆಯಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ದಯವಿಟ್ಟು ಕುಮಾರಣ್ಣ ಬರೋ ಕಾರ್ಯಕ್ರಮಕ್ಕೆ ಎಲ್ಲರೂ ಸಾವಿರಾರು ಗಟ್ಟಲೆ ಜನ ಬಂದು ಕುಮಾರಣ್ಣನ ಒಂದು ನೇತೃತ್ವದಲ್ಲಿ ಈ KGFನಲ್ಲಿ ಏನು ಬೆಳವಣಿಗೆ ಆಗಿದೆ, ಮುಂದಿನ ದಿನಗಳಲ್ಲಿ ಏನು ಬೆಳವಣಿಗೆ ಆಗಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆಯಾಗಿ ಕುಮಾರಣ್ಣ ಹೇಳ್ತಾರೆ. ಅದನ್ನು ಎಲ್ಲ ಮಹಾಜನರು, KGF ಜನತೆ ಎಲ್ಲ ಬಂದವರು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಕುಮಾರಣ್ಣನವರು ಈ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಮುಂದಿನ ದಿನಗಳಲ್ಲಿ ಖಂಡಿತ ಆಗೇ ಆಗ್ತಾರೆ. ಅದೇ ರೀತಿ ನಮ್ಮ ಈಗ ಏನು ಆಕಾಂಕ್ಷಿ ರಮೇಶ್ ಬಾಬು ಅವರಿದ್ದಾರೆ, ಅವ್ರಿಗೂ ಸೀಟು ಎಲ್ಲ ರೀತಿಯಲ್ಲೂ ಕೊಡೋ ಒಂದು ಅವಕಾಶಗಳು ಇದೆ. ಆದ್ದರಿಂದ ಅವರನ್ನು ನಾವು ಗೆಲ್ಲಿಸ್ಕೊಳ್ಳೋಂಥ ಪ್ರಯತ್ನವನ್ನು ನಾವೆಲ್ಲ ಮುಖಂಡರುಗಳು ಸೇರಿ ಮಾಡಬೇಕಂತ ಈ ಸಂದರ್ಭದಲ್ಲಿ ಎಲ್ಲ ಮುಖಂಡರು ಮನವಿ ಮಾಡ್ತಾರೆ. ಮುಂಬರುವ ಚುನಾವಣೆಯಲ್ಲಿ ಒಂದು ಖಂಡಿತವಾಗಿ ಒಂದು ಮುಖ್ಯಮಂತ್ರಿ ಆಗ್ತಾರೆ. ಆ ಭರವಸೆ ಬಂದು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಈ ಪಂಚರತ್ನ ಯಾತ್ರೆಯಿಂದ ವಾತಾವರಣ ಸೃಷ್ಟಿಯಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಮೆಚ್ಚಿನ ನಾಯಕರನ್ನು ಬಂದು KGFಗೆ ಬಂದು ಆಹ್ವಾನ ಮಾಡಿಕೊಂಡು ಈ KGF ಜನರಿಗಿರ್ತಕ್ಕಂಥ ಸಮಸ್ಯೆಗಳು ಸುಮಾರು 35 ದಿವಸದಿಂದ ಯಾವ ರೀತಿ ಹಿಂದೆ ಇದ್ದಾರೆ, ಯಾವ ರೀತಿ ನಮ್ಮ ಯುವಕರೆಲ್ಲ ಬಂದು ಸಂಕಷ್ಟದಲ್ಲಿದ್ದಾರೆ, ಯಾವುದೇ ಒಂದು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಕೂಡ ಬಂದು KGFನಲ್ಲಿ ಇಲ್ಲ. ಸುಮಾರು 3,500 ಕಾರ್ಮಿಕರು BGMLನ ಸೇರಿದವರು ಬಂದು ಇವತ್ತುವರೆಗೂ ಬಂದು ಅವ್ರಿಗೆ ಸೆಟಲ್ಮೆಂಟ್ ಆಗಿಲ್ಲ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ವತಿಯಲ್ಲಿ ಬಂದು ನಮ್ಮ ಕುಮಾರಣ್ಣನ ಬಂದು ಇವತ್ತಿನ ದಿವಸ 7ನೇ ತಾರೀಕು ಈ KGFಗೆ ಆಗಮಿಸಿದಾಗ ಅವರನ್ನು ಬಂದು ನಾವೆಲ್ಲ ಬಂದು ಸ್ವಾಗತ ಮಾಡಿ KGF ಕ್ಷೇತ್ರವನ್ನು ತಮ್ಮ ಕ್ಷೇತ್ರವನ್ನಾಗಿ ಬಂದು ಪರಿಗಣಿಸಿ ಇಡೀ KGF ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರಿಗೆ ಬಂದು ಒಂದು ಭರವಸೆಯನ್ನು ಬಂದು ಮೂಡಿಸುವ ಒಂದು ಕಾರ್ಯಕ್ರಮವನ್ನೇ ಇವಾಗ ನಾವು ಮಾಡ್ತಾ ಇರ್ತಕ್ಕಂಥ ಜಾತ್ಯತೀತ ಜನತಾದಳದ ಪಕ್ಷದ ಕಾರ್ಯಕರ್ತರ ಮತ್ತು ಇಡೀ ಜನಾಂಗದ ಸಮಾವೇಶವಾಗಿರ್ತದೆ. ಈ ಸಮಾವೇಶಕ್ಕೆ ಬಂದು ನಾವೆಲ್ಲರೂ ಬಂದು ಒಗ್ಗೂಡಿ ಸುಮಾರು 10,000ಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜನರನ್ನು ಬಂದು ಸೇರಿಸಿ KGFನಲ್ಲಿ ಇರ್ತಕ್ಕಂಥ ವಾತಾವರಣ ಯಾವ ರೀತಿ ಇದೆ, ಆ ಪೊಲಿಟಿಕಲ್ ಚೇಂಜ್ ಖಂಡಿತವಾಗಿ ನಾವು ಮಾಡಲೇಬೇಕಾಗತ್ತೆ. ಕಾಂಗ್ರೆಸ್ಗೂ ಮತ್ತು BJPಗೆ ಬಂದು KGFನಲ್ಲಿ ಬಂದು ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶ ಬಂದು ಸರಿಯಾಗಿ ಬಂದು ಅವರು ಉಪಯೋಗಿಸದೆ ದುರುಪಯೋಗ ಮಾಡಿಕೊಂಡು ಇಡೀ KGFನಲ್ಲಿ ಇರ್ತಕ್ಕಂಥ ನಾಗರಿಕರಿಗೆ, ಯುವಕರಿಗೆ ಮತ್ತು ಕಾರ್ಮಿಕರಿಗೆ ಏನೇ ಒಂದು ಅನುಕೂಲ ಬಂದು ಮಾಡದೆ ಈ ಕಾಂಗ್ರೆಸ್ನವರು ಬಂದು ಬರೀ ನಮ್ಮ ಮಹಿಳೆಯರಿಗೆ ಬಂದು ಸಾಲವನ್ನು ಕೊಟ್ಟು ಅವರನ್ನು ಬಂದು ಬಹಳ ಬಾಧೆಯಲ್ಲಿ ಬಂದು ಬಿಟ್ಟಿದ್ದಾರೆ. ಇದೆಲ್ಲ ಬಂದು ನಿವಾರಣೆ ಮಾಡಬೇಕಾದ್ರೆ ನಮ್ಮ ಕುಮಾರಣ್ಣ ಬಂದು ಸ್ತ್ರೀಶಕ್ತಿಗೆ ಗುಂಪುದಿಂದ ಕೊಟ್ಟಿರ್ತಕ್ಕಂಥ ಸಾಲವನ್ನು ಬಂದು ಅವರು ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ಒಂದು ದೊಡ್ಡ ಒಂದು ಯೋಜನೆವಾಗಿರ್ತದೆ ನಮ್ಮ KGFನಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ. ಒಂದು ಇಟ್ ವಿಲ್ ಬಿ ವೆರಿ ಬಿಗ್ ರಿಲೀಫ್. ಇಂದ ಮಾದರಿ ಏನೋ ಅವರು ರಿಲೀಫ್ ಅಂದ್ರೆ ನಮ್ಗೆ ಕಡಿಗಿನ ಒಂದು ಸಲ ನಿಶ್ಚಯವಾಗ ಸೊಲ್ರ ನಾನೇ ಕುಮಾರಸ್ವಾಮಿ ಅಲ್ಲ ಮಟ್ಟಂತಾನೆ ಅವ್ರ ಡೆವಲಪ್ಮೆಂಟ್ ಕೊಡುಗ ಮುಡಿಯೋ ಯಾರ ತಾಳ 500ಕ್ಕೂ ಇಲ್ಲ 50,000 ಪೇರ್ಕ್ ವಂದುಟ್ಟು ಹಿಂಗೆ ವೇಲೆ ವಾಯ್ಪು ಕಡೆಗೆ ಕುಡಿಯೋರು ವಾಯ್ಪು ವಂದುಟ್ಟು ನಮ್ಮ ಕುಮಾರಣ್ಣ ಒಂದು ಸೇವಾರು ನಂಬಿಕೆಯೋಡು ಹಿಂಗೆ ಇರ್ಕಕ್ಕೂಡಿಯ KGFಲ್ಲಿ ಇರ್ಕಕ್ಕೂಡಿಯ ಇಳೆಂಜರ್ಗಳು ವಾಲಿಬರ್ಗಳ್ ಮತ್ತೊಮ್ಮೆ ಇಂದ ಇವಂಗ BGMಲ್ ತೊಳಿಲಾರರ ಕುಟುಂಬಗಳು ಅದು ಮಟ್ಟ ಈಗ BGMಲ್ಲಿ ಇರ್ಕಕ್ಕೂಡಿಯ 10,000 ವೀಡುಗಳೇ ವಂದುಟ್ಟು ಅವಳಿಗೆ ಸ್ವಂತಮಾಕಕ್ಕೂಡಿಯ ಒರೇ ತಗದಿ ತೆರಮೆ ತರ ಇರ್ಕದನ್ನು ಸೊನ್ನಾ ಅದು ನಮ್ಮ ಕುಮಾರಸ್ವಾಮಿಗೆ ಮಟ್ಟದಾಗ ಇರ್ಕದು. ಸೊ ನಾವೆಲ್ಲ ಅದ ವಂದು ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ ಬರೋ ವರಕುಡಿಯ ಇಂದ 7th ಪ್ರೋಗ್ರಾಮ್ಲ ವಂದು ಅವರೇ ಇದಕ್ಕೆಲ್ಲ ವಂದುಟ್ಟು ಅವ್ರ ಅಸುರನ್ಸ್ ಕುಡುಗುವಾರೆ.
இதுக்காக வந்துட்டு அவர் வந்து மக்கள் வந்து நம்ம என்ன எதிர்பார்க்குறோன்னு சொன்னால் தே ஷுட் கிவ் அன் அப்பார்ச்சுனிட்டி டு திஸ் ஜனதா தள் செக்குலர். இன்னைக்கு கர்நாடகா ஸ்டேட்டில் ரீஜினல் பார்ட்டிக்கு வந்து அப்பார்ச்சுனிட்டி கொடுக்கணும். இந்த சென்ட்ரல் கவர்மெண்ட் எப்படி வந்து விலைவாசி ஏற்றதுனால வந்து இன்னைக்கு மக்கள் வந்து மிகப்பெரிய ஒரு பாதிப்புக்கு ஏற்பட்டுருக்கிறாங்க. இன்னைக்கு பெட்ரோல் விலை என்ன, டீசல் விலை என்ன, குக்கிங் கேஸ் உடைய விலை என்னன்றதெல்லாம் நீங்கள் பார்த்துட்டு தான் இருக்கிறீங்க. திஸ் கவர்மெண்ட் ஷுட் பி ஊஸ்டட், தி பிஜேபி ஷுட் நாட் கம் பேக். இன்னைக்கு ரிலீஜியஸ் லெவலில் ஆகட்டும், ஜாதி லெவலில் ஆகட்டும், இன்னைக்கு பிஜேபி மற்றும் காங்கிரஸ் தான் வந்து இதுக்கெல்லாம் வந்து பொறுப்பாக இருக்க வேண்டியது. இப்படிப்பட்ட ஒரு காலகட்டத்தில் வந்து நமக்கு வரக்கூடிய இந்த எலெக்ஷன்ஸில் தி ஜேடிஎஸ் ஷுட் பி எலெக்டட் வித் ஃபுல் மெஜாரிட்டி. நம்ம குமாரன் அண்ணா விஷன் 123 அண்ட் மிஷன் பஞ்சரத்ன யாத்திரா. ஸோ இது ரெண்டுமே வந்துட்டு ஆச்சுன்னு சொன்னாக்கா இன்றைக்கி சமக்கிர அபிவிருத்தி வந்து கேஜிஎஃப் கஷேத்திரத்தில் மாத்திர இல்ல, இடீ ராஜ்யத்தில் வந்து ஜன வந்து சிகத்தே அந்த ஒரு ஆஸ்வாசனவன்னு ஈ சந்தர்ப்பத்தில் கொடுத்தா மாத்தியம மித்திரரு மற்றும் பிஜிஎம்எல் எம்ப்ளாயிஸ் பற்றி அதை பற்றி எல்லாம் அஜெண்டா இருந்து மாத்தாடுன்றது இருக்கா அஜெண்டா எடுத்துரா? கண்டித்தவாக வந்து குமாரண்ணனுக்கு வந்து மூலபூத்த சௌகரியங்களும் மற்றும் ஆ பிஜிஎம்எல்ல இருக்கிற 10,000 மனைகள் வந்து அவருக்கே வந்து கொடுக்கு. யாக்கந்தரே ஈ ராஜ்ய சர்க்கார தொகுத்தா இது ಇಡೀ ಬಿಜಿಎಂಎಲ್ ಪ್ರದೇಶವನ್ನು ರಾಜ್ಯ ಸರ್ಕಾರ ತಗೋತಾ ಇದೆ. ಬರೀ ಮನೆಗಳು ಮಾತ್ರ ಅಲ್ಲ, ಈಗ ಕೈಗಾರಿಕಾ ಪ್ರದೇಶದಲ್ಲಿ 5,000 acres ಜಮೀನನ್ನು ಬಂದು ಕೈಗಾರಿಕಾ ಪ್ರದೇಶವನ್ನು ಮಾಡ್ತಾ ಇದ್ದಾರೆ. ಇಂಟಗ್ರೇಟೆಡ್ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅನ್ನು ಮಾಡೋಕೆ ಕೂಡ ಯೋಜನೆ ಬಂದು ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ಬಂದು ಕಾರಣಕರ್ತರು ನಾವೇ ಬಂದು ಮುಂಚೂಣಿಯಲ್ಲಿ ಇದ್ದು ಇದನ್ನೆಲ್ಲ ಬಂದು ಮಾಡ್ತಾ ಇದ್ದೀವಿ. ನಾಟ್ ಬಿಕಾಸ್ ಆಫ್ ದಿ ಪ್ರೆಸೆಂಟ್ MLA ಆರ್ ದಿ ಪಾಸ್ಟ್ MLA ಆರ್ ಬಿಕಾಸ್ ಆಫ್ ದಿ ಕಾಂಗ್ರೆಸ್ ಆರ್ ದಿ ಬಿಜೆಪಿ ಗವರ್ಮೆಂಟ್ ಅಂಡ್ ಇಟ್ ಈಸ್ ಬಿಕಾಸ್ ಆಫ್ ಕುಮಾರಸ್ವಾಮಿ ಗವರ್ಮೆಂಟ್ ದಟ್ ವಿ ಆರ್ ಗೋಯಿಂಗ್ ಟು ಟೇಕ್ ಅಪ್ ದಿಸ್ ಮ್ಯಾಟರ್ ವಿತ್ ಆನರಬಲ್ ಚೀಫ್ ಮಿನಿಸ್ಟರ್ HD ಕುಮಾರಸ್ವಾಮಿ. ಸೊ ಸರ್ಟನ್ಲಿ ಕುಮಾರಣ್ಣ ವಿಲ್ ಕನ್ಕ್ಲೂಡ್ ಆಲ್ ದೀಸ್ ಇಶ್ಯೂಸ್ ವೆರಿ ಸ್ಯಾಟಿಸ್ಫ್ಯಾಕ್ಟರಿಲಿ. ಕೆಜಿಎಫ್ ಕ್ಷೇತ್ರ ಬಂದು ಸುಮಾರು ಒಂದು 50,000 ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾರ್ಮಿಕರಿಗೆ ಬಂದು ಕೆಲಸ ಸಿಗೋ ಒಂದು ಅವಕಾಶ ಖಂಡಿತವಾಗಿ ಬಂದು ಅವ್ರು ಮಾಡಿಕೊಡ್ತಾರೆ ಅಂತ ಒಂದು ಭರವಸೆ ಇದೆ. ಇಂದ ನಂಬಿಕೆ ವಂದು ನಮ್ಮ ಇನ್ನಿಗೆ ಕೋಲಾರ ದಂಗವಲ್ಲಿ ಇರಕೂಡಿಯ ಮೊತ್ತ ತರಪ್ಪು ಮಕ್ಕಳಿಗೂ ಹುಡುಗರಿಗಾಗತ್ತಾನ್ ಇಂದ 7th ನಡೆಕೂಡಿಯ ಒಂದು ನಿಗಳ್ಚಿ ವ್ಯಕ್ತಿಕರಮಾ ಸೇರೋ. ಇನ್ನಿಗೆ ಆಣ್ಗಳ್ ಪೆಣ್ಗಳ್ ಮತ್ತು ಇಳೆಂಜರ್ಗಳ್ ಅನೇವರೂ ಸೇರ್ದು ಅಂತ ನಿಗಳ್ಚಿಲ ವಂದು ಒಂದು ಮಿಗಪೆರಿಯ ಒಂದು ವಿಳಾವಾರ ಭಯತ್ತಿಲ್ಲ ಮಟ್ಟ ಇಲ್ಲ ನೆರೆಯ ಪೇರ್ಗಿಟ್ಟ ವಂದು ಏಮಾಂದಿಟ್ಟುಕ್ರಾಂಗ್. MLA இப்போ ரூபகலா சசிதரன் வந்து கோடிக்கணக்கில் வசூல் பண்ணியிருக்கிறாங்க. இதெல்லாம் வந்து வாங்கிட்டு அவங்களுக்கு எந்த விதமான நல்லதும் செய்யலை, மோசம்தான் பண்ணியிருக்கிறாங்கன்றது நம்மளுக்கும் தெரியும், வியாபாரிகளுக்கும் தெரியும். இதுக்கெல்லாம் வந்து உத்தமமான ரீதியில் வந்துட்டு அதுக்கு பண்ணணும். அவங்களுக்கே வந்து அந்த கடைகளை வந்து கிடைக்கணும். அந்த மார்க்கெட்டில் இருக்கக்கூடிய வியாபாரிகளுக்கு எந்த விதமான பிரச்சனையும் இல்லாமல் சுமூகமாக அவங்க குடும்பத்தோடு இந்த கோலார் தங்க வயலில் அவங்க செழித்து வாழறதுக்கு ஒரே ஒரு வழி யாருன்னு சொன்னால் அது மிஸ்டர் குமாரசாமி, நம்மளுடைய நெக்ஸ்ட் சீஃப் மினிஸ்டர் ஆஃப் திஸ் கர்நாடகா. ಮುಖ್ಯಮಂತ್ರಿಗಳಾದ ನಮ್ಮ ಕುಮಾರಣ್ಣವರು ಕೆಜಿಎಫ್ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ನಗರದಲ್ಲಿರ್ತಕ್ಕಂಥ ಮುನ್ಸಿಪಲ್ ಮೈದಾನದಲ್ಲಿ ಸಭೆ ಆಯೋಜಿಸಿದ್ದೀವಿ. ಸಭೆಯನ್ನು ಪಂಚರತ್ನ ಯೋಜನೆಗಳ ರಥಯಾತ್ರೆ ಸಭೆ ನಮ್ಮ ಕೆಜಿಎಫ್ ಬಂದಿರಲಿಲ್ಲ, ಹಾಗಾಗಿ ಸಾರ್ವಜನಿಕ ಸಮಾವೇಶ ಸಭೆಯನ್ನು ಏರ್ಪಡಿಸಿದ್ದೀವಿ. ಎಲ್ಲ ಮತದಾರರಲ್ಲಿ ಎಲ್ಲ ಸಮಸ್ತ ನಾಗರಿಕರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ದಯವಿಟ್ಟು ಅಪಾರ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಆಶೀರ್ವಾದ ಮಾಡಬೇಕು. ಮತ್ತು ನಾವು ಸೋಲಲಿ ಗೆಲ್ಲಿ ನಿಮ್ಮ ಜೊತೆಗೆ ಯಾವಾಗೂ ಇರ್ತೀವಿ ಅಂತ ಒಂದು ಭರವಸೆ ಕೊಟ್ಟು ಕೆಜಿಎಫ್ನ ಅಭಿವೃದ್ಧಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಒಂದು ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತೀವಿ. ದಯವಿಟ್ಟು ತಾವು 1,000 ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿ ಮನವಿ. ಓಕೆ, நம்ம கிட்ட வாங்க வைத்திய ஹாஸ்பிட்டல் வந்து நம்ம டைப்பா இருக்கிறோம். ஃப்ரீ ட்ரீட்மெண்ட், ஹார்ட்டு நீ ப்ராப்ளம் இருந்துச்சுன்னா அந்த மாதிரி இருந்துச்சுன்னா கூட நம்ம ஃப்ரீ ட்ரீட்மெண்ட் தந்துக்கிறோம். பிபிஎல் கார்டு இருந்துச்சுன்னா நம்ம ஃப்ரீ ட்ரீட்மெண்ட் நல்ல ட்ரீட்மெண்ட் பண்ணிருக்கோம். இதெல்லாம் பண்ணியிருக்கோம். நல்ல வேலைக்கும் அச்சா கோகுலுக்கு அண்ணங்கிறாரு, அதை கண்டிப்பா இது ஒரு பேர் பண்ணிக்கலாம். அக்கா அவங்க வந்து லைசன்ஸ் வாங்கிக்கலாம். ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಇದು ಮಾಡ್ತೇವೆ ಅಂತ ಹೇಳ್ತಾ ಈ ತೀರ್ಕಾಣಿಕೆಯನ್ನು ಕೈಗೊಳ್ಳಬೇಕಾಗಿ ನಮ್ಮಲ್ಲಿ ಹಲೋ ಭಾರತ್ ಮಾತಾಡ್ತೀವಿ. ಒಂದೇ ಕಾರ್ಯಕ್ರಮ ಅಲ್ಲ, ಹಲವಾರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ. ಇವತ್ತು ಸಾಮಾಜಿಕ ಹೇಳ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಎಲ್ಲ ಕಡೆ ಕೂಡ ಸಾಮಾಜಿಕ ಸೇವೆ ಮಾಡಬೇಕು ಅಂತ ಮುಂದೆ ಬರಬೇಕು. ಇದು ಕೂಡ ಮುಂದೆ ಬಂದಾವಾಗ ನಾವೇನಾದರೂ ಒಂದು ಸಣ್ಣ ಸಣ್ಣದೊಂದು ಕಾರ್ಯಕ್ರಮ ಮಾಡಿ ಸಹಾಯ ಮಾಡ್ತಕ್ಕಂಥದ್ದು ಅಷ್ಟ ಮುಂದೆ ಬಂದರೆ ಎಲ್ಲರೂ ಕೂಡ ಒಳ್ಳೆಯದಾಗುತ್ತೆ. ಎಷ್ಟೋ ಜನ ಕೂಡ ಬಡವರು ಇರ್ತಾರೆ, ಶಕ್ತಿ ಇಲ್ಲದೆ ಇರ್ತದೆ, ಕೆಲವೊಂದು ವಿಚಾರಗಳು ಗೊತ್ತೇ ಇರ್ತದೆ, ಗೊತ್ತಿಲ್ಲದೆ ಕೂಡ ಇರ್ತದೆ. ನಾವು ಕೂಡ ಕೋವಿಡ್ ಸಮಯದಲ್ಲಿ ಕಿಟ್ ಕೊಡ್ತಕ್ಕಂಥ ಕೆಲಸಗಳು ಕೂಡ ಈಗ ಮಾಡಿದ್ವಿ. ಅದೇ ಥರ ಕೂಡ ಎಲ್ಲರೂ ಕೂಡ ಮುಂದೆ ಬರಬೇಕು. ಆಟೋ ಡ್ರೈವರ್ ಅಂದರೆ ನಾನು ಕೂಡ ಆಟೋ ಡ್ರೈವರ್ ಒಂದು ಕಾಲದಲ್ಲಿ ಇದೇ ಜಾಗದಲ್ಲಿ ಇದೇ ಸ್ಟ್ಯಾಂಡಲ್ಲಿ ಆಟೋ ಡ್ರೈವರ್ ಆಗಿದ್ದೆ. ಆ ಥರ ಒಬ್ಬೊಬ್ರಿಗೊಂದೊಂದು ದಾರಿ ಸಿಗ್ತದೆ, ಬೆಳ್ಕೊಂಡು ಹೋಗ್ಬೋದು.
ಬೆಳೀತಕ್ಕಂಥ ಸಂದರ್ಭದಲ್ಲಿ ಸಹಾಯ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಇದ್ರೆ ನಾವು ಯಾವ ಊರಲ್ಲಿ ಬೇಕಾದ್ರೆ ಕೂಡ ಹೋಗಿ ನಾವು ಬೆಳೀತಕ್ಕಂಥದ್ದಕ್ಕೆ ಅವಕಾಶ ಸಿಗ್ತದೆ. ಒಳ್ಳೇದು ಮಾಡಬೇಕು ಅಂತ ಮನೋಭಾವ ಇದ್ರೆ ಎಲ್ಲಿ ಬೇಕಾದ್ರೂ ಬೆಳಿಬೋದು. ಇದೇ ಥರ ಸರ್ವಿಸ್ ಮಾಡ್ಕೊಂಡು ಬರಲಿ, ಏನೇ ಸಹಾಯ ಇದ್ರೆ ನಮ್ಮನ್ನು ಕೂಡ ಕೇಳಲಿ, ಸಹಾಯ ಮಾಡೋಕ್ಕೆ ಎಂದೂ ಚಿಂತಿಸಿದ ದಿ ಲಸ್ಸಿ ಶಾಪ್ ಮಜ್ದಾ ಬಿಲ್ಡಿಂಗ್ ಫಸ್ಟ್ ಕ್ರಾಸ್ ರೋಡ್. ಇಲ್ಲಿ ನಿಮಗೆ ಎಲ್ಲಾ ವಿಧವಾದ ಫ್ರೆಶ್ ಜ್ಯೂಸಸ್, ಮಿಲ್ಕ್ ಶೇಕ್ಸ್, ಫ್ರೆಂಚ್ ಫ್ರೈಸ್, ಬರ್ತ್ಡೇ ಕೇಕ್ಸ್, ಎಕ್ಲಿಸ್ ಕೇಕ್ಸ್ ಸಿಗುತ್ತೆ ವಿತ್ 100% ಕ್ವಾಲಿಟಿ. ಹೋಮ್ ಡೆಲಿವರಿ ನೌ ಅವೈಲಬಲ್. ದ ಲಸ್ಸಿ ಶಾಪ್ ಮಜ್ದಾ ಬಿಲ್ಡಿಂಗ್ ಫಸ್ಟ್ ಕ್ರಾಸ್ ರೋಡ್. ಈಗಲೇ ಆರ್ಡರ್ ನ ಪ್ಲೇಸ್ ಮಾಡಿ 9738 7. என்னதான் பிகிக்கு கால் பண்ணுங்க, 15 நிமிஷத்துல ஹோம் டெலிவரிய அள்ளுங்க. பிகி 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 ஃபார் ஆர்டர்ஸ் அண்ட் டெலிவர்ஸ் கால் ஆன் 9986692006.